ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಹಳ್ಳಿ ಕಡೆ ಮಾಡುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಕೆಲವು ಕಡೆ ಸಪ್ಪೆ ಹೋಳಿಗೆ ಮತ್ತು ಬಿಳಿ ಹೋಳಿಗೆ ಅಂತ ಕೂಡ ಕರೀತಾರೆ ಈ ಹಿಟ್ಟಿನ ಹೋಳಿಗೆನ ಮಾವಿನ ಹಣ್ಣಿನ ಶೀಕರ್ಣಿ ಮತ್ತು ಬದ್ನಿಕಾಯಿ ಪಲ್ಯ ಜೊತೆ ಸರ್ವ್ ಮಾಡ್ತಾರೆ ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಎಲ್ಲರ ಮನೇಲಿ ಈ ಹೋಳಿಗೆನ ಮಾಡೇ ಮಾಡ್ತಾರೆ ಆದರೆ ಈಗಂತೂ ಮಾವಿನ ಹಣ್ಣಿನ ಸೀಸನ್ ಇಲ್ಲ ಅಲ್ವಾ ಹಾಗಾಗಿ ನಾನು ಬರೀ ಬದ್ನೇಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದು ನೋಡಕ್ಕೆ ಚಪಾತಿ ತರ ಕಣ್ರು ಕೂಡ ತುಂಬಾ ರುಚಿಯಾಗಿರುತ್ತೆ ತುಂಬಾ ಮೃದುವಾಗಿರುತ್ತೆ ಮೊದ್ಲು ಇವಾಗ ಹೋಳಿಗೆ ಮಾಡಕ್ಕೆ ಕಣಕಣ ರೆಡಿ ಮಾಡ್ಕೋಬೇಕು ಕಣಕಕ್ಕೆ ತುಂಬಾ ಕಡೆ ಮೈದಾ ಹಿಟ್ಟನ್ನ ಬಳಸ್ತಾರೆ ಆದರೆ ನಮ್ಮ ಹಳ್ಳಿ ಕಡೆ ಕಣಕಕ್ಕೆ ಗೋಧಿ ಹಿಟ್ಟನ್ನ ಬಳಸ್ತಾರೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಾಲು ಕಪ್ನಷ್ಟು ಚಿರೋಟಿ ರವಾನ ಹಾಕಿ ನೀವು ಅರ್ಧ ಮೈದಾ ಮತ್ತು ಅರ್ಧ ಗೋಧಿಟ್ಟನ್ನು ಕೂಡ ಬಳಸ್ಬೋದು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆನ ಬಿಸಿ ಮಾಡುವ ಅವಶ್ಯಕತೆ ಇಲ್ಲ ಹಾಗೆ ಹಾಕಿ ಆದರೆ ಈ ಥರದನ್ನು ಕೂಜ್ತಾ ಚೆನ್ನಾಗಿ ಮಿಕ್ಸ್ ಮಾಡೋದು ತುಂಬಾ ಮುಖ್ಯ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ನಾದಬೇಕು ಚಪಾತಿ ಹಿಟ್ಟಿಗೆ ನೀವು ಯಾವ ಥರ ಹಿಟ್ಟು ಕಲಿಸ್ತೀರಲ್ವ ಅದೇ ಥರ ಕಲಿಸ್ಬೇಕು ಆದರೆ ಇದು ಸ್ವಲ್ಪ ಗಟ್ಟಿ ಇರಬೇಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಇದು ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟನ್ನು ಚೆನ್ನಾಗಿ ಕಲಿಸಿದ ನಂತರ ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಕ್ಕೆ ಬಿಡಬೇಕು ಹಿಟ್ಟು ನೆನೆಯವರೆಗೂ ನಾವು ಈ ಕಡೆ ಹೋಳಿಗೆಗೆ ಹೂರ್ಣನ ರೆಡಿ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ನಷ್ಟು ನೀರು ಹಾಕಿಬಿಟ್ಟು ಬಿಸಿ ಮಾಡೋಕ್ಕಿಡಿ ಇದರಲ್ಲಿ ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಈ ಥರ ಸ್ವಲ್ಪ ಕುದಿಯಕ್ಕೆ ಶುರು ಆದ ನಂತರ ಈಗ ಇದರಲ್ಲಿ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಿಕ್ಸ್ ಮಾಡಿ ಎಲ್ಲ ಹಿಟ್ಟನ್ನು ಒಟ್ಟಿಗೆ ಹಾಕಬೇಕು ಫ್ರೆಂಡ್ಸ್ ಗಮನ ಇರಲಿ ಒಂದು ಕಪ್ ಜೋಳದ ಹಿಟ್ಟಿಗೆ ಒಂದು ಕಾಲ್ ಕಪ್ನಿಂದ ಒಂದೂವರೆ ಕಪ್ನಷ್ಟು ನೀರು ಬೇಕಾಗತ್ತೆ ಹಿಟ್ಟು ಈ ಥರ ಸ್ವಲ್ಪ ಗಟ್ಟಿಯಾದ ನಂತರ ಗ್ಯಾಸ್ ಆಫ್ ಮಾಡಿ ಈಗ ಇದನ್ನು ಪೂರ್ತಿ ತಣ್ಗಾಗುವವರೆಗೂ ಬಿಡಬೇಕು ಹಿಟ್ಟು ಪೂರ್ತಿ ತಣ್ಗಾದ ಇದನ್ನು ಒಂದು ತಟ್ಟೆಯಲ್ಲಿ ಇಲ್ಲ ಅಂತಂದರೆ ಒಂದು ಅಗಲವಾದ ಪಾತ್ರೆಯಲ್ಲಿ ತೆಗಿಬೇಕು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈಗ ಹಿಟ್ಟನ್ನು ಚೆನ್ನಾಗಿ ಒತ್ತಿಬಿಟ್ಟು ನಾದಬೇಕು ಜೋಳದ ರೊಟ್ಟಿ ಮಾಡುವಾಗ ನಾವು ಯಾವ ರೀತಿ ಹಿಟ್ಟನ್ನು ನಾತ್ವಲ್ವ ಅದೇ ರೀತಿ ಚೆನ್ನಾಗಿ ಒತ್ತಿಬಿಟ್ಟು ನಾದಬೇಕು ನೀವು ಜೋಳದ ಹಿಟ್ಟಿನ ಬದಲು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ನಮ್ಮ ಹಳ್ಳಿ ಕಡೆ ಜೋಳದ ಹಿಟ್ಟನ್ನ ಬಳಸಿಬಿಟ್ಟು ಬಿಳಿ ಹೋಳಿಗೆನ ಮಾಡ್ತಾರೆ ಹಿಟ್ಟು ಈ ತರ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ನಾದಿದ ನಂತರ ಈ ಹಿಟ್ಟಿನಿಂದ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡಿ ಅಥವಾ ನಿಮಗೆ ಯಾವ ಸೈಜಿನ ಹೋಳಿಗೆ ಬೇಕಂತ ನೋಡಿಕೊಂಡು ಆ ಸೈಜಿನ ಉಂಡೆನ ಮಾಡಿ ಇದೇ ತರ ಎಲ್ಲ ಹಿಟ್ಟಿನಿಂದ ಉಂಡೆಗಳನ್ನು ರೆಡಿ ಮಾಡಿಬಿಟ್ಟು ಸೈಡಿಗೆ ಎತ್ತಿಡಿ ಇವಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ತಾ ಬಂತು ಈ ಕಡೆ ನಾವು ಕಲಸಿಟ್ಟಂಥ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇದ್ರ ಮೇಲೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ನಾದಬೇಕು ಇವಾಗ ಈ ಹಿಟ್ಟಿನಿಂದ ಕೂಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಉಳ್ಳಿ ಮಾಡಿ ಹೂರಣಕ್ಕಿಂತ ಕಣಕ ಸ್ವಲ್ಪ ಕಡಿಮೆ ಇರಬೇಕು ಹೂರ್ಣ ಜಾಸ್ತಿ ಇರಬೇಕು ನೆಕ್ಸ್ಟ್ ಇವಾಗ ಹೋಳಿಗೆನ ಲಟ್ಟಿಸ್ಬೇಕು ಹೋಳಿಗೆ ಲಟ್ಸೋಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇವಾಗ ಗೋಧಿ ಹಿಟ್ಟಿನ ಉಳ್ಳಿ ತಗೊಂಡ್ಬಿಟ್ಟು ಅಕ್ಕಿ ಹಿಟ್ಟಿನಲ್ಲಿ ಅದ್ಬಿಟ್ಟು ಒಂದು ಸಣ್ಣ ಪೂರಿನ ಲಡ್ಸಿ ಪೂರಿ ಎಲ್ಲ ಕಡೆ ಒಂದೇ ಸಮ ಇರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಇರಬಾರ್ದು ಎಲ್ಲ ಕಡೆ ಒಂದೇ ಸಮ ಇರಬೇಕು ಲಡ್ಸಿದ ನಂತರ ಪೂರಿನ ಕೈಯಲ್ಲಿ ತೊಗೊಂಬಿಟ್ಟು ಇದರಲ್ಲಿ ಜೋಳದ ಹಿಟ್ಟಿನ ಹೂರಣ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಬೇಕು ಎಲ್ಲ ಎಜ್ಜಸ್ಗಳನ್ನು ಚೆನ್ನಾಗಿ ಒತ್ತಿಬಿಟ್ಟು ಮುಚ್ಚಬೇಕು ಹೂರ್ಣ ತುಂಬಿದ ನಂತರ ಹೋಳಿಗೆ ಲಟ್ಸೋಕ್ಕಿಂತ ಮುಂಚೆ ಕೈಯಿಂದ ಅದನ್ನು ಸ್ವಲ್ಪ ನಿಧಾನ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಫ್ಲ್ಯಾಟ್ ಮಾಡ್ಕೋಬೇಕು ಹಾಗೆ ನಾವು ಡೈರೆಕ್ಟಾಗಿ ಲಡ್ಸೋಕ್ಕೆ ಹೋಗಿಬಿಟ್ರೆ ಹೂರ್ಣ ಆಚೆ ಬರ್ಬೋದು ಅವಾಗ ಹೋಳಿಗೆ ಕಟ್ ಆಗ್ಬೋದು ಈಗ ದಿನ ಅಕ್ಕಿ ಹಿಟ್ಟಿನಲ್ಲಿ ನಿಧಾನ ಲಡಿಸಿ ನಿಮ್ಗೆ ಯಾವ ಸೈಜಿನ ಹೋಳಿಗೆ ಬೇಕಂತ ನೋಡಿಕೊಂಡು ನಿಧಾನ ಲಡಿಸಿ ಮತ್ತು ಈ ಹೋಳಿಗೆನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು ಈ ಹೋಳಿಗೆ ತೆಳ್ಳಗಾದ್ರೆ ರುಚಿಯಾಗುತ್ತೆ ನೋಡ್ರಿ ಈ ಥರ ತೆಳ್ಳಗೆ ಹೋಳಿಗೆನ ಲಟ್ಟಿಸ್ಬೇಕು ಈಗ ಹೋಳಿಗೆ ಹತ್ತಿರುವಂಥ ಎಕ್ಸ್ಟ್ರಾ ಅಕ್ಕಿ ಹಿಟ್ಟನ್ನು ಈ ಥರ ಬಟ್ಟೆಯಿಂದ ನಿಧಾನ ಒರೆಸ್ಬಿಟ್ಟು ತೆಗಿಬೇಕು ಆಮೇಲೆ ತವಾನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ರೆಡಿ ಮಾಡಿದಂಥ ಹೋಳಿಗೆನ ಹಾಕಿ ಹೋಳಿಗೆ ಮೇಲೆ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಿ ಹೋಳಿಗೆ ಈ ಥರ ಉಬ್ಬಕ್ಕೆ ಶುರು ಆದ ನಂತರ ನಿಧಾನ ಇದನ್ನು ಟರ್ನ್ ಮಾಡಿ ಹಾಕಿ ಈ ಕಡೆ ಕೂಡ ಹೋಳಿಗೆ ಮೇಲೆ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ಬೇಯಿಸಿ ಈಗ ಬಿಸಿ ಬಿಸಿಯಾದ ಮೃದುವಾದ ಹಿಟ್ಟಿನ ಹೋಳ್ಗೆ ರೆಡಿ ಇದನ್ನು ಬಿಸಿ ಇರುವಾಗಲೇ ಬದನೆಕಾಯಿ ಪಲ್ಯ ಚಟ್ನಿ ಇಲ್ಲ ಅಂತಂದರೆ ಶೀಕರ್ಣಿ ಜೊತೆ ಸರ್ವ್ ಮಾಡಿ ಇದು ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಅಷ್ಟೊಂದು ರುಚಿ ಇರಲ್ಲ ಬದನೆಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಚಟ್ನಿ ರೆಸಿಪಿಗಳನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸೊ ಫ್ರೆಂಡ್ಸ್ ಇವತ್ತಿನ ಈ ಹಿಟ್ಟಿನ ಹೋಳಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲದ ಮರೀದೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು